ಇವತ್ತು ಪುನೀತ್ ರಾಜ್ಕುಮಾರ್ ಅವರ 11ನೇ ದಿನದ ಪುಣ್ಯ ಸ್ಮರಣೆ. ಕುಟುಂಬಸ್ಥರು ಸೇರಿದಂತೆ ಕೆಲವೊಂದಿಷ್ಟು ಕಲಾವಿದರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಅಪ್ಪಟ ಅಭಿಮಾನಿಯಾಗಿರುವ ಆಂಕರ್ ಅನುಶ್ರೀ ಅವರು ಕೂಡ ಪುಣ್ಯ ಸ್ಮರಣೆಗೆ ಬಂದಿದ್ರು. ಬಹಳಷ್ಟು ಭಾವುಕರಾಗಿದ್ರು. ಬಿಳಿ ಬಣ್ಣದ ಕಾಸ್ಟ್ಯೂಮ್ ಅನ್ನ ಧರಿಸಿದ್ದಾರೆ. ನನ್ನೆ ತಾನೇ ಸರೇಗಂಪ ಶೋ ನಲ್ಲಿ ಅಪ್ಪು ಬಗ್ಗೆ ಹೇಳ್ಕೊಂಡಿದ್ರು, ಮಾತನಾಡಿ ಕಣ್ಣೀರಾಕಿದ್ರು. ನಾನೊಬ್ಬ ಹುಚ್ಚು ಅಭಿಮಾನಿ, ಅವರಂದ್ರೆ ನನಗೆ ಪ್ರಾಣ, ಅವರನ್ನ ನಾನು ಬಹಳಷ್ಟು ಮಿಸ್ ಮಾಡ್ಕೊಳ್ತೀನಿ ಎಂದಿದ್ರು. ಪುಣ್ಯ ಸ್ಮರಣೆಗೆ ಬಂದ ಸಮಯದಲ್ಲೂ ಕೂಡ ತಿಳಿಸಿದ್ದಾರೆ, ಅಪ್ಪು ನನ್ನ ಎಂದಿಗೂ ಕೂಡ ಮರೆಯೋಕ್ಕಾಗೋದಿಲ್ಲ, ಅವರ ರೀತಿಯ ವ್ಯಕ್ತಿಯ ನನ್ನೆಲ್ಲೂ ಕೂಡ ನೋಡಿಲ್ಲ, ಅಷ್ಟು ಚೆನ್ನಾಗಿ ಮಾತನಾಡಿಸ್ತಾರೆ, ಬಾಂಧವ್ಯವನ್ನು ಹೊಂದಿದ್ದಾರೆ. ಇನ್ನು ಆ ರೀತಿಯ ಯುವರತ್ನ ನಮಗೆ ಸಿಗೋಕೆ ಚಾನ್ಸೇ ಇಲ್ಲ, ಅವರ ಅಪ್ಪಟ ಅಭಿಮಾನಿ ನಾನು, ಅದು ಅವ್ರಿಗೂ ಕೂಡ ಗೊತ್ತು. ಪ್ರತಿ ಬಾರಿ ಅವರು ಹೇಳಿದ್ರು, ನಿನ್ನಂಥ ಅಭಿಮಾನಿಯನ್ನು ಪಡೆಯೋಕ್ಕೆ ನಾನು ಬಹಳಷ್ಟು ಪುಣ್ಯ ಮಾಡಿದ್ದೀನಿ ಅಂತ. ಇಂಥ ಅದ್ಭುತವಾದ ನಟನನ್ನು ಕಳೆದುಕೊಂಡು 11 ದಿನಗಳು ಕಳೆದೇ ಹೋಯಿತು. ಆದರೂ ಕೂಡ ಅವರು ಸದಾ ನಮ್ಮನ್ನು ಮೇಲಿಂದ ನೋಡ್ತಿರ್ತಾರೆ, ಆಶೀರ್ವಾದ ಮಾಡ್ತಿರ್ತಾರೆ. ಅವರ ಸಿನಿಮಾಗಳು ಹಾಡುಗಳು ಇದಾವೆ. ಪುನೀತ್ ಸರ್ ಅವರ ದೊಡ್ಡ ಅಭಿಮಾನಿ ನಾನು. ಈಗಿಂದು ಅನುಶ್ರೀ ಅವರು ಭಾವುಕರಾಗಿದ್ದಾರೆ. ಎಸ್, ಹಲವಾರು ಕಾರ್ಯಕ್ರಮಗಳಲ್ಲಿ ಪುನೀತ್ ಅವ್ರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತಿದ್ರು, ಜೊತೆಗೆ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅಪ್ಪು ಸಮಾಧಿಯನ್ನು ಅಲಂಕಾರ ಮಾಡಿದ್ದಾರೆ. ನಾಳೆ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಭೋಜನ ವ್ಯವಸ್ಥೆ ಕೂಡ ಉಂಟು. ನವೆಂಬರ್ 16ಕ್ಕೆ ಅಪ್ಪು ನಮ್ಮನ ಕಾರ್ಯಕ್ರಮ ಕೂಡ ಉಂಟು. ಬಹಳಷ್ಟು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಬರುತ್ತೆ. ಈಗ ಅಪ್ಪು ಕುಟುಂಬದವರು ಬಹಳಷ್ಟು ಬ್ಯುಸಿಯಾಗಿರ್ತಾರೆ.